ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ಯಾವ ರೀತಿಯಾಗಿರುತ್ತೆ ಅಂತ. ಈಗ ನೀವು ನೋಡ್ತಾ ಇರೋದು ಎಸ್ ಡಿ ಎ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿರುತ್ತೆ. ಆಮೇಲೆ ಅದಕ್ಕೆ ಒಂದು ಹೋಮ್ವರ್ಕ್ ಶೀಟ್ ಕೊಡ್ತಾನೆ, ಅದು ಈ ರೀತಿಯಾಗಿರುತ್ತೆ. ಇಲ್ಲೇನಿದೆ ಅಲ್ಲ, ಇಲ್ಲೆಲ್ಲ ನೀವು ಬ್ಲ್ಯಾಕ್ ಬಾಲ್ ಪಾಯಿಂಟ್ನಿಂದ ಆನ್ಸರನ್ನು ಟಿಕ್ ಮಾಡಬೇಕು. ಸೊ ಇದು ಓ ಎಮ್ ಆರ್ಸ್. ಆಮೇಲೆ ಕ್ವಶನ್ಗಳನ್ನು ನೋಡೋದಾದರೆ, ಮೊದಲನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1928 ಭಾರತಕ್ಕೆ ಬಂದದ್ದು ಮತ್ತಷ್ಟು ಹೆಚ್ಚಿನ ಸಂವಿಧಾನ ಸುಧಾರಣೆಗಳ ಸಾಧ್ಯತೆಗಳನ್ನು ಪರಿಶೋಧಿಸಲಿಕ್ಕಾಗಿ ಆಯೋಗದಲ್ಲಿ ಭಾರತೀಯರು ಪ್ರತಿನಿಧಿಸಲ್ಪಡದಿದ್ದರಿಂದ ಭಾರತದಿಂದ ಬಹಿಷ್ಕೃತವಾಯಿತು. ಈ ಹೇಳಿಕೆಗಳು ಯಾವುದು ಸರಿ ಅಂತಂದರೆ, ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿಯಾಗಿದೆ. ಮಹಾತ್ಮ ಗಾಂಧಿಯವರ ಸಾಯುವರೆಗೆ ಉಪವಾಸವನ್ನು ಕೋಮುವಾದಿ ನಿರ್ಣಯದ ವಿರುದ್ಧವಾಗಿ ಕೈಗೊಂಡರು. ಅಂತೂ ಅವರು ಉಪವಾಸ ನಿಲ್ಲಿಸಿದರು, ಏಕೆಂದರೆ ಇದರ ಉತ್ತರ ಬಂದುಬಿಟ್ಟು ಪೂನಾ ಕೋಲಿನ ಮುಕ್ತಾಯದಿಂದಾಗಿ ಅಂತ ಇದೆ. ಆಮೇಲೆ ಈ ಕೆಳಗಿನ ಒಂದು ಬಗೆಯ ಕರೆನ್ಸಿ ತನ್ನ ಮೌಲ್ಯವನ್ನು ಶೀಘ್ರಗತಿಯಲ್ಲಿ ಕಳೆದುಕೊಳ್ಳುತ್ತದೆ ಅಥವಾ ಇತರ ಕರೆನ್ಸಿಗಳಿಗೆ ಪರಿವರ್ತಿಸಲು ಕಷ್ಟವಾಗುತ್ತಿದೆ ಮತ್ತು ವಿದೇಶಿ ವಿನಿಮಯ ವಿತರಕರು ಇದನ್ನು ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಾರೆ. ಯಾವುದಾದ್ರೂ ಅಂಥ ಕರೆನ್ಸಿ ಅಂದರೆ ಅದು ಮೃದು ಕರೆನ್ಸಿ ಅಂತ ಅರ್ಥ. ಮೃದು ಕರೆನ್ಸಿ ಅಂತಂದರೆ ನಾವು ಫಾರ್ ಎಕ್ಸಾಂಪಲ್, ಯಾವ ದೇಶವು ಸೋಷಿಯೋ ಎಕನಾಮಿಕಲಿ ಸ್ಟೇಬಲ್ ಆಗಿರಲ್ವೋ, ಸಿವಿಲ್ ವಾರ್ ನಡೀತಾ ಇರುತ್ತೋ ಅಂಥ ದೇಶದ ಕರೆನ್ಸಿಯನ್ನು ಸಾಫ್ಟ್ ಕರೆನ್ಸಿ ಅಂತಾರೆ. ಫಾರ್ ಎಕ್ಸಾಂಪಲ್ ಅಂತಂದರೆ ಪಾಕಿಸ್ತಾನ ಅಂತ ತೆಗೆದುಕೊಳ್ಬೋದು, ಅಥವಾ ಇತರ ಯಾವುದೇ ಆಫ್ರಿಕಾದ ದೇಶಗಳಂತ ತೆಗೆದುಕೊಳ್ಬೋದು. ಈಗ ಸೋಮಾಲಿಯಾ ಆಗಿರ್ಬೋದು, ಇಂಥ ದೇಶಗಳ ಕರೆನ್ಸಿ ಏನಿರುತ್ತೆ ಅದು ತುಂಬ ಫ್ಲಕ್ಚುಯೇಟ್ ಆಗ್ತಾಯಿರುತ್ತೆ. ಅದರ ವ್ಯಾಲ್ಯೂ ಏನಾಗುತ್ತೆ, ಫ್ಲಕ್ಚುಯೇಟ್ ಆಗುತ್ತಾ ಇರೋದ್ರಿಂದ ಸ್ಟೇಬಲ್ ಆಗಿರೋದಿಲ್ಲ. ಹೀಗಾಗಿ ಅದನ್ನು ಯಾರೂ ಕೂಡ ಡೀಲ್ ಮಾಡೋಕ್ಕೆ ಇಚ್ಛೆ ಪಡೋದಿಲ್ಲ. ಅಂಥ ಕರೆನ್ಸಿಯನ್ನು ಮೃದು ಕರೆನ್ಸಿ ಅಂತ ಕರೀತಾರೆ. ಇನ್ನು ಫಿಯಟ್ ಕರೆನ್ಸಿ ಅಂತಂದರೆ ಯಾವ ಕರೆನ್ಸಿಯು ದೇಶದ ಸರ್ಕಾರದಿಂದ ಬೆಂಬಲಿಸಲ್ಪಡುತ್ತದೋ ಅದನ್ನು ಫಿಯಟ್ ಕರೆನ್ಸಿ ಅಂತಾರೆ. ಆಮೇಲೆ ಇಲ್ಲಿ ಕೆಳಗಿನ ನದಿಗಳು ಮತ್ತು ಜಲಪಾತಗಳನ್ನು ಹೋಲಿಸಿ ಬರೆಯೋದಕ್ಕೆ ಹೇಳಿದ್ದಾನೆ, ಅದರಲ್ಲಿ ಇಲ್ಲಿ ಕೊಡಲಾಗಿದೆ, ಸರಿಯಾಗಿ ನೋಡಿಕೊಳ್ಳಿ. ಇಲ್ಲಿ ಈ ರೀತಿ ಕೊಟ್ಟಿದ್ದಾನೆ, ಇದನ್ನು ಏರಿಕೆಯ ಕ್ರಮದಲ್ಲಿ ಬರೆಯೋದಾಗಿದೆ. ಜನಸಂಖ್ಯೆ ಇದರ ಆನ್ಸರ್ ಬಂದ್ಬಿಟ್ಟು 2 ನೋಡಿಕೊಳ್ಳಿ. ಸ್ವದೇಶಿ ಚಳವಳಿಯಂತಾದ ಅತ್ಯಂತ ದೊಡ್ಡ ಲಾಭ ಅಂತಂದರೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಆಗಿದೆ. ಎತ್ತಿನ ಹೊಳೆ ಯೋಜನೆ ಬಗ್ಗೆ ಕುರಿತಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಎ ಮತ್ತು ಬಿ ಎರಡೂ ಕೂಡ ಸರಿಯಾದ ಉತ್ತರ ಆಗಿದೆ. ಉಡುಪಿ ಜಿಲ್ಲೆಯು ಅತ್ಯಧಿಕ ಲಿಂಗಾನುಪಾತ ಜನಸಂಖ್ಯೆಯನ್ನು ಹೊಂದಿರುವಂಥ ಒಂದು ಜಿಲ್ಲೆಯಾಗಿದೆ. ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವೆಂದು ಹೆಸರಿಸಲಾಗಿದೆ? ಅದು ಬಂದುಬಿಟ್ಟು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಆಗಿದೆ. ಇದು ಬಂದುಬಿಟ್ಟು ಕೊಡಗಿನಲ್ಲಿದೆ. 642 ಸ್ಕ್ವೇರ್ ಕಿಲೋಮೀಟ್ರ್ ಏರಿಯಾದಲ್ಲಿ ಏನಾಗಿದೆ ಅಂತಂದರೆ ಇದು ಹರಡಿಕೊಂಡಿದೆ. ಆಮೇಲೆ 1 ಸ್ಕ್ವೇರ್ ಕಿಲೋಮೀಟ್ರ್ ಅಂದರೆ 247 ಎಕರೆ. ಇದನ್ನು ನೆನಪಿಟ್ಕೊಳ್ಳಿ. ಕರ್ನಾಟಕದ ಕೆಳಗಿನ ಯಾವ ಇದಾಗಿದೆ, ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿದವನು 1 ರಾಜರಾಜ, ಇಲ್ಲಿ ಪಟ್ಟಿ ಮಾಡಲಾಗಿದೆ. ಆಮೇಲೆ ಈ ರಾಜ್ಯಗಳೊಂದಿಗೆ ರಾಜಧಾನಿಗಳನ್ನು ಕೂಡ ಕೊಡಲಾಗಿದೆ, ಇವುಗಳನ್ನು ನೋಡಿಕೊಳ್ಳಿ. ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ತಂಬಾಕನ್ನು ನಿಷೇಧಿಸಲಾಯಿತು, ಜಹಾಂಗೀರ್ನ ಕಾಲದಲ್ಲಿ ನಿಷೇಧಿಸಲಾಯಿತು. ಆಮೇಲೆ
ಇನ್ನು ಯುವ ರಾವ್ ಇದ್ರು ಅವರಿಗೆ ಯಾವ ಕ್ಷೇತ್ರದಲ್ಲಿ ಪದ್ಮವಿಭೂಷಣ ಕೊಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಆಗಿದೆ ಇದರ ಉತ್ತರ. ಆಮೇಲೆ ಕಿರಣ್ ಕುಮಾರ್ ಅವರ ಉತ್ತರಾಧಿಕಾರಿ ಡಾಕ್ಟರ್ ಕೆ ಶಿವನ್ ಆಗಿದ್ದಾರೆ ಇಸ್ರೋನಲ್ಲಿ. ಇಲ್ಲಿ ಆರ್ಥಿಕತೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳಿದಾನೆ. ಪ್ರಾಥಮಿಕ ಅಂತಂದರೆ ಗಣಿಗಾರಿಕೆ ಬರುತ್ತೆ, ದ್ವಿತೀಯ ಅಂದರೆ ತಯಾರಿಕೆ ಬರುತ್ತೆ, ತೃತೀಯ ಅಂದರೆ BPO ಮತ್ತು ಕರ ಕೇಂದ್ರವು ಬರುತ್ತೆ, ಚತುರ್ಥತೆ ಅಂದರೆ ಲಾಸ್ಟ್ R&D ಶೈಕ್ಷಣಿಕ ಸಂಶೋಧನೆ ಬರುತ್ತೆ. ಇಲ್ಲಿ ಈ ಪ್ರಶ್ನೆಯ ಮುಖಾಂತರ ಸ್ವೀಡನ್ ದೇಶದ ಕರೆನ್ಸಿ ಯಾವುದು ಅಂತ ಕೇಳ್ತಾನೆ. ಅದು ನಾರ್ವೆನ್ ಕ್ರೋನ್. ಈ ಪ್ರಶ್ನೆಯ ಸರಿ ಉತ್ತರ ಹೇಮಾವತಿ ನದಿಯು ಇತರ ಉಪನದಿಗಳೊಂದಾಗಿದೆ. ಈ ಪ್ರಶ್ನೆಯ ಉತ್ತರ ಖಾದ್ಯವಲ್ಲದ ಮತ್ತು ಲಿಗ್ನೋಸೆಲ್ಯುಲೋಸಿಕ್ ಬಯೋಮಾಸ್ನಿಂದ ತಯಾರಾದ ಜೈವಿಕ ಇಂಧನಗಳು. ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ಇದರ ಉತ್ತರ ಬಂದುಬಿಟ್ಟು ಎರಡು ಬೆಚ್ಚನೆಯಿಂದ ಬಿಸಿಯವರೆಗೂ ಶುಷ್ಕ ಬೇಸಿಗೆ ಮತ್ತು ಸೌಮ್ಯ ಮೃದು ತಂಪು ಆದ್ರ ಚಳಿಗಾಲಗಳು. ಕೆರಿಬಿಯನ್ ದ್ವೀಪಗಳು ಉತ್ತರ ಮತ್ತು ಮಧ್ಯ ಅಮೆರಿಕಾದಲ್ಲಿ ಕಂಡುಬರುತ್ತವೆ. ವೆಸ್ಟ್ ಇಂಡೀಸ್ ಅಂತ ಏನಂತೀವಿ ಆ ಭಾಗವನ್ನು ಕೆರಿಬಿಯನ್ ಅಂತ ಕೂಡ ಕರೀತಾರೆ. ಡಯೋಡ್ಗಳು ಈ ಏನು ದೀರ್ಘಕಾಲ ಜೀವಿತಾವಧಿಯನ್ನು ಹೊಂದಿವೆ, ಇವುಗಳು ಅಧಿಕ ಶಕ್ತಿಗಳಾಗಿ ಅಗ್ಗವಾಗಿವೆ. ಮೊದಲನೇ ಯಾವಾಗ 2017ರಲ್ಲಿ ಇದನ್ನು ಏನು ಬರೆದಿದ್ದವು ಆವಾಗ ಇವು ತುಂಬ ತುಟ್ಟಿಯಾಗಿದ್ದವು, ಆದರೆ ಈಗ ಅಗ್ಗವಾಗಿದೆ. ಇವಾಗ ಇದರ ಆನ್ಸರ್ A, B ಮತ್ತು C ಆಗಿದೆ. ಆದರೆ ಆವಾಗ ನಾವು ಮಾಡಿರೋದು A ಮತ್ತು B ಮಾತ್ರ ಅಂತ ಆನ್ಸರ್ ಮಾಡಿ. ನೀವು 5-star ರೇಟಿಂಗ್ಗಳನ್ನು ನೋಡಿರ್ಬೋದು ಫ್ರಿಜ್ ಮೇಲೆ, ಆಮೇಲೆ ಮಿಕ್ಸಿಗಳ ಮೇಲೆ ಎಲ್ಲ. ಅದು ಏನು ಸೂಚಿಸುತ್ತೆ ಅಂತಂದರೆ ಉಪಕರಣದ ಅಧಿಕ ಶಕ್ತಿ ದಕ್ಷತೆಯನ್ನು ಸೂಚಿಸುತ್ತದೆ. ಒಂದನೇ ಬುಕ್ಕನ್ನು ಚೀನಾಗೆ ತನ್ನ ರಾಯಭಾರಿಯನ್ನು ಕಳಿಸಿದನು. ಇದು ಪಾಲಿಟಿಗೆ ಸಂಬಂಧಪಟ್ಟಂಥದ್ದಾಗಿದೆ. ಇದರ ಆನ್ಸರ್ ಬಂದುಬಿಟ್ಟು ಮೂರನೇದಾಗಿದೆ, ಮೂಲ ಅಧಿಕಾರ ವ್ಯಾಪ್ತಿ. ಪಾಶ್ಚಿಮಾತ್ಯ ಸಂಸ್ಕೃತಿ ಆಕ್ರಮಣದ ವಿರುದ್ಧ ಹೋರಾಡಲು ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆ ಬೋಧನೆ ಯಾವ ದೇಶಕ್ಕೆ ನಿಷೇಧಿಸಿದೆ? ಇರಾನ್. ಇರಾನ್ ಬಂದುಬಿಟ್ಟು 1,650,000 ಚಿಲ್ಡ್ರನ್ ಸ್ಕ್ವೇರ್ ಕಿಲೋಮೀಟರ್ ಹರಡಿಕೊಂಡಿದೆ. ಹಸನ್ ರೋಹನಿ ಇದರ ಅಧ್ಯಕ್ಷರಾಗಿದ್ದಾರೆ. ಇದರ ಕ್ಯಾಪಿಟಲ್ ಸಿಟಿ ಬಂದುಬಿಟ್ಟು ಟೆಹರಾನ್ ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಲೋಕಸಭೆ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕಾದ್ರೆ ಅವರು ಉಪಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಲೋಕಸಭೆ ಉಪಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಈ ಕೆಳಗಿನ ಯಾವ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ? ಇದರ ಉತ್ತರ ಬಂದುಬಿಟ್ಟು ಛತ್ತೀಸ್ಗಢ. ಮತ್ತು ಜಾರ್ಖಂಡ್ ಹೊಂದಿಲ್ಲ. ಇಲ್ಲಿ ನಾವು ಯಾವ್ಯಾವ ರಾಜ್ಯಗಳು ಎರಡೆರಡು ಹೌಸನ್ನು ಹೊಂದಿದ್ದೇವೆ ನೋಡೋಣ. ಉತ್ತರ ಪ್ರದೇಶ ಬಂದುಬಿಟ್ಟು 100 ಸೀಟ್ ಹೊಂದಿದೆ MLC ಅಲ್ಲಿ. ಕರ್ನಾಟಕದ 75 ಇದೆ, ಮಹಾರಾಷ್ಟ್ರದ 78 ಇದೆ, ತೆಲಂಗಾಣದ 40 ಇದೆ, ಆಂಧ್ರ ಪ್ರದೇಶದ 58 ಇದೆ, ಬಿಹಾರದ 75 ಇದೆ, ಜಮ್ಮು ಮತ್ತು ಕಾಶ್ಮೀರದ ಬಂದುಬಿಟ್ಟು 36 ಇದೆ. ಈ ಎಲ್ಲ ಸ್ಟೇಟ್ಗಳು ಎರಡೆರಡು ಹೌಸ್ಗಳನ್ನು ಹೊಂದಿದೆ, ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್. ಇಲ್ಲಿ ರಾಜ್ಯ ಮತ್ತು ಅವುಗಳ ಪ್ರವಾಸೋದ್ಯಮದ ಧ್ಯೇಯ ವಾಕ್ಯಗಳನ್ನು ಕೊಟ್ಟಿದ್ದಾನೆ, ಇದನ್ನು ನೋಡಿಕೊಳ್ಳಿ. ಇದರ ಆನ್ಸರ್ ಬಂದುಬಿಟ್ಟು ಮೂರನೇದಾಗಿದೆ, ಗ್ರಾಮ ಬ್ಲಾಕ್ ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸ್ವಸರ್ಕಾರ 3 ಟೈರ್ ರಚನೆ. ಇದು ಬಂದುಬಿಟ್ಟು ರಾಜೀವ್ ಗಾಂಧಿ ಸಮಯದಲ್ಲಿ ಆಗಿರುವಂಥದ್ದು. ಇದು ಅಲಿಪ್ತ ನೀತಿ ಬಂದುಬಿಟ್ಟು ಪಂಚಶೀಲ ತತ್ವದಲ್ಲಿ ಒಳಗೊಂಡಿಲ್ಲ. ಹೇಬಿಯಸ್ ಕಾರ್ಪಸ್ ರಿಟ್ ಜಾರಿಯಾಗುವುದೆಂದರೆ ಇದರ ಉತ್ತರ ಬಂದುಬಿಟ್ಟು ಎರಡಾಗಿದೆ, ನೋಡಿಕೊಳ್ಳಿ.
ಇದರ ಉತ್ತರ ಸಂವಿಧಾನದ ಯಾವ ಕಲಮು ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯವನ್ನು ಒದಗಿಸುವುದು ಪ್ರತಿಯೊಂದು ಸರ್ಕಾರ ಪ್ರಯತ್ನವಾಗಿರಬೇಕೆಂದು ಉಪಬಂಧಿಸುತ್ತದೆ. ಕಲಮು 350A. ಕೆಳಗಿನ ರಾಜ್ಯಗಳಲ್ಲಿ ಅವುಗಳ ವಿಸ್ತೀರ್ಣದ ಆರೋಹಣ ಕ್ರಮಕ್ಕನ್ನು ಜೋಡಿಸಿ. ಇದರ ಉತ್ತರ ಬಂದಿತ್ತು DCBA. ಈಗ ನಾವು ಯಾವ್ಯಾವ ರಾಜ್ಯದ ಎಷ್ಟೇ ಇದು ನೋಡೋದಾದರೆ ಕರ್ನಾಟಕದ ಬಂದುಬಿಟ್ಟು 191,000 ಚಿಲ್ಲರೆ ಹೊಂದಿದೆ. ತಮಿಳ್ನಾಡು 100,000, ತೆಲಂಗಾಣದ ಬಂದುಬಿಟ್ಟು 114,000 ಸ್ಕ್ವೇರ್ ಕಿಲೋಮೀಟ್ರ್ ಹೊಂದಿದೆ. ಆಮೇಲೆ ಬಿಹಾರ್ ಬಂದುಬಿಟ್ಟು 94,000 ಸ್ಕ್ವೇರ್ ಕಿಲೋಮೀಟ್ರ್ ಇದೆ. ವೆಸ್ಟ್ ಬೆಂಗಾಲ್ ಬಂದುಬಿಟ್ಟು 88,000 ಸ್ಕ್ವೇರ್ ಕಿಲೋಮೀಟ್ರ್ ಇದೆ. ಈ ದೇಶವು ಅವುಗಳ ರಾಜ್ಯಗಳನ್ನು ಹೊಂದಿಸಿ ಬರುವುದಾಗಿದೆ, ನೋಡ್ಕೊಳ್ಳಿ. ಇದರೊಳಗಡೆ ಜಾಸ್ತಿ ಗೊತ್ತಿಲ್ಲದಿರೋದು ಯಾವುದಾಗಿದೆ, ಫಿಜಿ ದೇಶದ ಬಂದುಬಿಟ್ಟು ರಾಜಧಾನಿ ಸುವಾ ಆಗಿದೆ. ಮೂವತ್ತೆರಡು ಆನ್ಸರ್ ಬಂದುಬಿಟ್ಟು 3 ಆಗಿದೆ. ಕುಟುಂಬ ಯೋಜನೆ ಅನುಸರಿಸು ಮತ್ತು ಜನಸಂಖ್ಯಾ ನಿಯಂತ್ರಣ. ಸಂವಿಧಾನದ 4 ಒಳಗೊಂಡಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಕುರಿತು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ? ನಿರ್ದೇಶಿತ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಸೂಚನೆಗಳು. ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ದಾಮೋದರ ನದಿಯನ್ನು ಕರೀತಾರೆ, ಅಥವಾ ದುಃಖದ ನದಿ ಅಂತ ಕರೀತಾರೆ. ಚೀನಿ ಯಾತ್ರಿಕ ಫೈಯನ್ ಈತ ಬಂದಿದ್ದು ಭಾರತದಲ್ಲಿ ಬ್ರಿಟಿಷರ ಸಾರ್ವಭೌಮತೆ ಫ್ರೆಂಚರ ಹಾಕಿದ ಸವಾಲುಗಳು ಈ ಕೆಳಗೆ ಯಾವುದರಿಂದ ಕಂಡುಕೊಂಡಿತು? ವಾಂಡಿವಾಶ್ ಕದನ. ಇಲ್ಲಿ ಡಿವಿಷನ್ ಮತ್ತು ಅವುಗಳು ಸೇರುವ ಡಿಸ್ಟಿಕ್ಗಳನ್ನು ಕೊಡಲಾಗಿದೆ, ನೋಡಿಕೊಳ್ಳಿ. ಭಾರತದ ತುತ್ತ ತುದಿ ಅಂತಂದರೆ ಅದು ಇಂದಿರಾ ಪಾಯಿಂಟ್ ಆಗಿದೆ. ಅದು ಇರೋದು ಅಂಡಮಾನ್ ನಿಕೋಬಾರ್ನಲ್ಲಿ. ಈ ಇಂದಿರಾ ಪಾಯಿಂಟ್ನಿಂದ ಸುಮಾರು 70-80 ಕಿಲೋಮೀಟ್ರ್ ಹೋದರೆ ಇಂಡೋನೇಷ್ಯಾ ದೇಶ ಏನಾಗುತ್ತೆ ಅದು ಶುರುವಾಗುತ್ತೆ. ಇವು ಒಂಥರ ಇಂಡೋನೇಷ್ಯಾದಲ್ಲಿ ಇದೆ ಅಂತ ಕೂಡ ತಿಳ್ಕೊಬೋದು, ಅಷ್ಟು ದೂರ ಇದೆ ಇಂದಿರಾ ಪಾಯಿಂಟ್. ಇಲ್ಲಿ ಉರ್ದು ಬಿಟ್ಟರೆ ಬೇರೆ ಎಲ್ಲ ಭಾಷೆಗಳೇನಿದೆ ಅಂತಂದರೆ ಇದು UN ಅಧಿಕೃತ ಭಾಷೆಯಾಗಿದೆ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾನೆ ಅಂತಂದರೆ ಭಾರತೀಯ ತತ್ವಶಾಸ್ತ್ರ ಮತ್ತು ಅದನ್ನು ಪ್ರತಿಪಾದಕರ ಬಗ್ಗೆ ಹೊಂದಿಸಿ ಬರೆಯುವಂತ ಕೊಟ್ಟಿದ್ದಾನೆ. ಅದು ಈ ರೀತಿಯಾಗಿದೆ, ಅದನ್ನು ನೋಡಿಕೊಳ್ಳಿ. ದ್ರವದಲ್ಲಿ ಮುಳುಗಿಸಿದ ಒಂದು ಮಸೂರವು ಗೋಚರಿಸುವುದಿಲ್ಲ, ಏಕೆಂದರೆ ಮಸೂರದ ವಕ್ರೀಭವನ ಸೂಚಕವು ದ್ರವದ ವಕ್ರೀಭವನ ಸೂಚಕಕ್ಕೆ ಸಮನಾದಾಗ ಅದು ಗೋಚರಿಸುವುದಿಲ್ಲ. ಮರಾಠರ ಗೆರಿಲ್ಲಾ ಯುದ್ಧ ತಂತ್ರವನ್ನು ಮಲಿಕಂಬರ್ನಿಂದ ಎರವಲನ್ನು ಪಡೆದರು. ಲಕ್ಷ ಬಕ್ಷ್ ಅಂತ ಕುತುಬುದ್ದೀನ್ ಐಬಕ್ನನ್ನು ಕರಿತಾ ಇದ್ದರು. ಮೂಲ ಮಾಂಟ್ರಿಯಲ್ ಪ್ರೋಟೋಕಾಲ್ 16 ಸೆಪ್ಟೆಂಬರ್ 2019 ಸಮ್ಮತಗೊಂಡಿರುವ 1 ಜನವರಿ 1989 ಪ್ರಭಾವಶಾಲಿಯಾಯಿತು. ಇದು ಅಂತಾರಾಷ್ಟ್ರೀಯ ಒಪ್ಪಂದದ ಒಂದು ಮೈಲಿಗಲ್ಲಾಗಿದ್ದು ಈ ಕೆಳಗಿನ ಯಾವುದಕ್ಕಾಗಿ ಇದನ್ನು ವಿನ್ಯಾಸಿಸಲಾಗಿದೆ? ಓಜನ್ನಲ್ಲಿರುವ ಏನು ರಂಧ್ರ ಇದೆ ಅದನ್ನು ಕುಗ್ಗಿಸಲಿಕ್ಕಾಗಿ ಇದನ್ನು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಎಸ್ಪೆಷಲಿ CFCಗೆ ಸಂಬಂಧಪಟ್ಟಂಥ ಒಪ್ಪಂದ ಇದಾಗಿದೆ. ಮುಂದಿನ 50 ಪ್ರಶ್ನೆಯನ್ನು ನಾವು ಮುಂದಿನ ವಿಡಿಯೋನಲ್ಲಿ ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ನಮಸ್ಕಾರ.